ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆ ಮನೆಯಿಂದ ಹೊರಗೆ ಬರ್ತಾರ, ಬೇರೆ ಸಂಸಾರ ಹುಡ್ತಾರ. ಎಷ್ಟು ದಿವಸ ಅಂತ ಅವರೊಬ್ಬರು ಮುಖ ಒಬ್ರು ನೋಡ್ತಾ ನಿಂತು ಇನ್ನೊಬ್ರು ಬೇಕು ಅನ್ಸುತ್ತೆ. ಒಂದು ಮಗು ಹೆತ್ಕೊಳ್ತಾನೆ, ಆ ಮಗು ಆ ಮನೆ ವಾರಸುದಾರ ಆಗ್ತಾನೆ. ಆಗ ಸುಶೀಲ್ ಕುಮಾರ್ ಅವರೇ ಬಂದು ನಿಮ್ಮ ಮಗನಿಗೆ ಏನ್ ಗೌರ ಕೊಡ್ಬೇಕೋ ಕೊಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಹಂಗಂತೀರಾ? ಬೀಕ್ರೆ, ಅಷ್ಟಿಲ್ಲದೆ ನಾನು ಇಷ್ಟೆಲ್ಲ ಪ್ಲಾನ್ ಮಾಡ್ತೀರ ಹೇಳಿ. ಈಗ ನಿಮಿಷನ ಯೋಚನೆ ಮಾಡಿ, ನಿಮ್ಗೆ ಅಲ್ಲಿ ಏನು ಆಧಾರ ಇದೆ? ನಿಮಗೆ ತಾನು ಏನು ಗೌರವ ಕೊಡ್ತಾ ಇದೆ? ನಿಮಗೊಂದು ಆಧಾರ ಬೇಕು ಅನ್ಸುತ್ತಲ್ವ? ಒಂದು ಆಸೆ ಆಕಾಂಕ್ಷೆ ಅನ್ನೋದಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಸಂಸಾರ ಮಾಡಬೇಕು, ಮೊಮ್ಮಗನ್ನ ನಾವು ಎತ್ತಾಡಿಸ್ಬೇಕು ಅನ್ನೋ ಆಸೆ ನಮಗೆ ಇತ್ತೇ ಇಲ್ಲ. ಅದು ದಿಟ್ಟುವಳಿ ಯಾರಿಗಿರಕ್ಕಿಲ್ಲ ಹೇಳಿ. ಆತು, ಅದಕ್ಕೆ ಹೇಳ್ತಾ ಇರೋದು. ಈಗ ಸಾವಿತ್ರಿ ಹತ್ರ ಏನು ಮಾತಾಡೋದಕ್ಕೊಂಬೇಡಿ, ನಾಳೆವರೆಗೂ ಸುಮ್ಮನೆ ಇದ್ಬಿಡಿ. ಆಮೇಲೆ ಎಲ್ಲ ವಿಷಯನೂ ನಾವು ನೀವು ಅವ್ರಿಗೆ ತಿಳಿಸಿ ಹೇಳೋದಿದ್ದೇ ಇದೆಯಲ್ಲ. ಹೌದೌದು, ನಾ ಈಗ ಬಂದಿರ್ತೀನಿ. ನಾ ಬಂದಿದ್ದ ವಿಚಾರವ ಸಾವಿತ್ರಿ ತಮ್ಮ ಹೇಳ್ಬಿಡಿ. ಬರ್ಲಾ? ಹೇಳ್ಬೇಡಿ ಅಂದ್ರು, ಇನ್ನು ಮಾತಾಡ್ತಾರ ಹೇಳು. ಅದೇ ನೀವು ಮನೆ ಬಿಟ್ಟು ಬರ್ತೀರಲ್ಲಮ್ಮ, ಅದಕ್ಕೆ ತಯಾರಿಗೋಸ್ಕರ ಬಂದೆ. ನೀವೆಲ್ಲ ತಯಾರಾಗಿದ್ದೀರ ಅಂತ ಕೇಳ್ಕೊಂಡು ಹೋಗಿ ಬಂದಿದ್ರು ಅಷ್ಟೇ. ನೀವು ನಾನು ಯಾರ ಹತ್ರನು ಮಾತಾಡೋದಕ್ಕೆ ಬಿಡ್ತಿಲ್ಲ, ಯಾಕೆ? ನಾನು ಬಿಡ್ತಾ ಇಲ್ವಾ? ಅಲ್ಲಮ್ಮ, ನೀನೇ ಅಲ್ಲಿಂದ ಮಾವ ಮಾವ ಅಂತ ಕೂಕು ಬಂದೆ, ಅದು ಕೇಳಿಸಿರಲ್ವ ಅವ್ರಿಗೆ, ಆದರೂ ನಿಂತ್ಕೊಳ್ಳಿಲ್ಲ. ನಾನು ತಡ್ತ, ನೀನೇ ನೋಡ್ತೀಯಲ್ಲ. ನನಗ್ಯಾಕೋ ನಂಬಿಕೆ ಬರ್ತಿಲ್ಲ ಅಪ್ಪ. ಸತ್ಯ ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ನನಗೋಸ್ಕರ ಅಂತ ಮನೆ ಮಾಡ್ತಿದ್ದಾರೆ. ನನ್ನ ಮಾತು ಕೇಳೋದು ಬೇಡ. ನಿನಗೆ ಎಂತ ಮನೆ ಬೇಕು, ಏನ್ ಬೇಕು, ಎಲ್ಲಿರ್ಬೇಕು, ಹೇಗಿರ್ಬೇಕು, ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲಪ್ಪ. ನಾನು ಏನು ಅಂತ ಹೇಳಮ್ಮ, ಹೇಗಿದ್ರು ಮನೆ ಮಾಡ್ತಿರಲ್ಲ, ಅಲ್ಲ ಕೇಳಿ ತಿಳ್ಕೊ. ಆಮೇಲೆ ಏನ್ ಕೇಳೋದು? ನೀವು ಫೋನ್ ಮಾಡ್ಕೊಡಿ, ನಾನು ಅವ್ರ ಹತ್ರ ಈಗಲೇ ಮಾತಾಡ್ಬೇಕು. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಮ್ಮ ನಿಮಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲಪ್ಪ. ಇನ್ನೇನಮ್ಮ, ಜನ್ಮ ಕೊಟ್ಟವನು ನಾನು, ಎಲ್ಲ ಬೇಡ ಅಂತಾದ್ರೂ ನೀನು ಸತ್ಯನ ಜೊತೆ ಇರಬೇಕು ಅಂತ ಕಳಿಸ್ಕೊಟ್ಟವನು ನಾನು. ನಾನು ಬೇರೆ ಮಾಡ್ತೀನಿ, ನೀನು ಸುಖವಾಗಿರ್ಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು ಅಂತ ಬಯಸೋನು ನಾನು. ನನ್ನ ಅನುಮಾನ ಪಟ್ಬಿಟ್ಟಿಲ್ಲ, ಸಾರ್ಥಕ ಆಯ್ತು ಬಿಡಮ್ಮ. ಹಾಗಲ್ಲಪ್ಪ. ಹಾಗೂ ಇಲ್ಲ, ಹೀಗೂ ಇಲ್ಲ. ಅಳಿಯಂದ್ರು ಅವ್ರ ಮನೆಯವ್ರನ್ನ ಬಿಟ್ಕೊಂಡು ಬರ್ತಾ ಇದ್ದಾರೆ, ನೀನು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀಯ. ನಿಮಗೆ ಯಾರು ಬೇಡ? ಹಾಗ್ಯಾಕಂತೀರಪ್ಪ? ಬೇಡವಾಗಿದ್ರೆ ನೀವು ಕರೆದು ಕೂಡಲೇ ಬರ್ತಿದ್ನ. ನಾನು ನಂಬಿರೋದು ನಿಮ್ಮನ್ನ ಅಪ್ಪ. ನನ್ನ ಸತ್ಯನ ಒಂದು ಮಾಡಿದವ್ರು ನೀವು. ಸರಿ, ನಾನು ನಿಮ್ಮನ್ನು ಯಾವ ಪ್ರಶ್ನೆನೂ ಕೇಳಲ್ಲ, ನೀವು ಹೇಳ್ದಾಗೆ ಕೇಳ್ತೀನಿ.
ಆಯ್ತಾ? ಶಂಸು ಮಗಳೆ, ಎಲ್ರು ಬೇರೆ ಮಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ಆದ್ರೆ ನಾನು ಮಗಳು ಅಳಿಯ ಸಂತೋಷವಾಗಿರ್ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನೀವಿಬ್ರು ನಗ್ನಗ್ತಾ ಇರ್ಬೇಕು ಅಷ್ಟೇ. ಬನ್ನಿ ಬನ್ನಿ ಬಂದೆ 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 ನಾನ್ ಬರ್ದೆ ಯಾರು ಊಟ ಮಾಡೋ ಹಾಗಿಲ್ಲ. ದೊಡ್ಡ ಮಹಾರಾಣಿ ನೀನು. ಸೂಪರ್ ಆಗಿದೆ ಮಮ್ಮಿ, ಹೇಗ್ ಮಾಡೋದು ಅಂತ ನನ್ಗೂ ಹೇಳ್ಕೊಡು. ಅಯ್ಯೋ ನನ್ ಕೈ ರುಚಿ ಏನ್ ಮಹಾ, ಸಾವಿತ್ರಿ ಮಾಡ್ತಾ ಇದ್ದಿದ್ದು. ಸತ್ಯ ನಾಗರಾಜ್ ಯಾರು ಬಂದಿಲ್ಲ? ಸತ್ಯ ಎಲ್ಲಿದ್ಯಪ್ಪ? ಎಲ್ರು ಊಟ ಕಾಯ್ತಾ ಇದಾರೆ, ಬೇಗ ಬಾ. ಸತ್ಯ ಬೇಗ ಬಾ, ಊಟ ರೆಡಿ. ದೀಪ್ತಿ ನೀನು ಅಡ್ಗೆ ಮಾಡ್ತೀನಿ ಅಂತ ಟ್ರೈ ಕೂಡ ಮಾಡ್ಬೇಡ ಆಯ್ತಾ. ಆಮೇಲೆ ನೀನ್ ಅಡ್ಗೆ ಮಾಡೋದು, ನಾವೆಲ್ಲರೂ ತಿಂದು ಎಲ್ರೂ ಸೇರಿ ಹಾಸ್ಪಿಟ್ಲ್ ಸೇರ್ಬೇಕಾಗತ್ತೆ. ನಾನು ಬಡಿಸ್ತೀನಿ. ನಾನು ಬಡಿಸ್ತೀನಲ್ಲ. ಇದ್ಯಾಕೆ ನೀವಿಬ್ರು ಅಲ್ಲಿ ಹೋಗಿ ಕೂತಿದ್ದೀರಾ? ಇಲ್ಲೇ ಕೂತ್ಕೋಬೋದಾಗಿತ್ತಲ್ಲ. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಇದೇ ಕೊನೆ ಅನ್ಸುತ್ತಾ? ಅದಕ್ಕೆ ನಾನು ಅಪ್ಪಯ್ಯ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನಾಳೆ ಹೊರಡ್ತಿದ್ದೀವಿ, ಹೋಗ್ಬೇಕಾದ್ರೆ ಅಡ್ರೆಸ್ ಕೊಡ್ತೀವಿ. ಇಲ್ಲೇನ್ ಕಮ್ಮಿ ಆಗಿದೆ? ಎಲ್ಗ ಹೋಗ್ತೀಯ? ಇಲ್ಲೇನ್ ಜಾಗ ಇಲ್ವಾ? ಬಾಡಿಗೆ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ಜಾಗ ಇಲ್ಲ ಅಂತಲ್ಲ, ಇದು ನನ್ನ ಮನೆ ಅನ್ಸೋಕೆ ನನ್ನ ಹೆಂಡತಿ ಇಲ್ಲ. ಅಲ್ಲಿಗೆ ಸಾವಿತ್ರಿ ಬರ್ತಾಳ? ಬರ್ತಾಳ. ಸಾವಿತ್ರಿ ಹೇಳಿರಲ್ಲ ಈ ಮನೆ ಬಿಟ್ಟು ಬೇರೆ ಮನೆ ಇರೋಣ ಅಂತ, ಅಥವಾ ಬೇರೆ ಮನೆ ಮಾಡಿದ್ರೆ ಬರ್ತೀಯ ಅಂತ ನೀನು ಕೇಳಿರಲ್ಲ. ಯಾರು ಹೇಳಿದ್ದು ಬೇರೆ ಇರಿ ಅಂತ? ಇದೇನ್ ಕೋಟ? ವಿಚಾರಣೆ ಮಾಡ್ತಿದಿರಲ್ಲ ಏನು ಹೇಗೆ ಎತ್ತ ಅಂತ? ನಾನು ಉತ್ತರ ಕೊಡಬೇಕಾಗಿಲ್ಲ, ಹೋಯ್ತಾ ಇದ್ದೀವಿ, ಹೇಳ್ಬೇಕನ್ಸ್ತು ಹೇಳ್ತಾ ಇದ್ದೀವಿ. ಹೋ ಜಸ್ಟ್ ಅನ್ ಇನ್ಫಾರ್ಮೇಶನ್ ಅಷ್ಟೇನಾ, ಬೇರೆ ಯಾವ ಬಾಧ್ಯತೆಯೂ ಇಲ್ವಾ? ನಿನ್ನನ್ನು ಪಡೆಯೋಕ್ಕೋಸ್ಕರ 26 ವರ್ಷ ಸೋಸಿದ್ದೀನಿ. ನೀನು ಸಿಕ್ಕಿದೆ ಅಂತ ನನ್ನ ಬದುಕಿನ ಶೈಲಿನ, ಬದುಕಿನ ಬಗ್ಗೆ ನನಗಿದ್ದ ಧೋರಣೆನ ಬದಲಾಯಿಸ್ಕೊಂಡಿದ್ದೀನಿ. ಆದರೆ ನೀನು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ ಅಷ್ಟೇನಾ? ನಿಮಗೆ 1 ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ, ನನ್ನ ಬಿಟ್ಟು 1,000 ಸಮಸ್ಯೆಗಳಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಿನಗಿಂತ ಯಾವುದು ದೊಡ್ಡದಲ್ಲ ನನಗೆ ಅಂತ ನಿನಗೂ ಗೊತ್ತು. ನನ್ನ ಹೆಂಡತಿ ಇಲ್ದಿರೋ ಮನೆ ಮನೆ ಅಲ್ಲ. ನಿಮಗೆ ಗಂಡನ ಮನೆ ಬಿಟ್ಟು ಬಂತ ಮಗಳಿದ್ದಾಳೆ, ಹೊಸ್ತಾಗಿ ಬಂದಂತ ಸೊಸೆ ಇದ್ದಾಳೆ. ಎಲ್ಲದಕ್ಕೂ ಕೈ ಜೋಡಿಸೋ ಹೆಂಡತಿ ಇದ್ದಾರೆ. ನನಗೆ ನನ್ನ ಪಾಡ್ನಂದು ಬಿಟ್ಬಿಡಿ. ಸಾವಿತ್ರಿನ ಮನೆಗೆ ವಾಪಸ್ ಕರ್ಕೊಂಬರು. ಬೇಡ. ಇಷ್ಟೆಲ್ಲದ್ರ ಮಧ್ಯೆ ಇದೊಂದನ್ನಾದ್ರೂ ಕಮ್ಮಿ ಮಾಡ್ತೀನಿ, ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಹುಡ್ಕೊಂತೀನಿ, ಅದಕ್ಕೂ ಕಲ್ಲಾಕ್ಬೇಡಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ಎದ್ಬಾರಯ್ಯೋ.
ನಮಸ್ಕಾರ ಬಾಬಾ. ನೀನ ಏನು ಊರ ಕಡೆ ಸಮಾಚಾರ? ಈ ಸರಿ ಬೆಳೆ ಎಲ್ಲ ಚೆನ್ನಾಗಿದೆಯಂತೆ. ಮಾಡಿರೋ ಸಾಲ ಎಲ್ಲ ತೀರಿಸಿ ಮರ್ಯಾದೆಯಿಂದ ಇರೋದು ಕಲ್ತ್ಕೊ. ನಿಮ್ಮಿಂದ ಕಲಿಬೇಕಾಗಿಲ್ಲ ಬಿಡಿ ಬಾಬಾ, ಬದುಕೋ ರೀತಿನ. ಯಾಕೋ ಮಾತಿನ ವರ್ಷ ವಿಚಿತ್ರವಾಗಿದೆ. ಮತ್ತಿನ್ನೇನ್ ಬಾಬಾ, ಬಹಳ ಮರ್ಯಾದಸ್ತು ಅನ್ಕೊಂಡಿದ್ದೆ ನಿಮ್ಮನ್ನ. ಶ್ರೀನಿವಾಸ, ನಾಲ್ಗೆ ಮೇಲೆ ಹಿಡಿತ ತಪ್ತಾ ಇದೆ. ಸುಮ್ಮನಿರಿ ಬಾಬಾ, ತಪ್ಪಿರೋದು ನಿಮ್ ನಡವಳಿಕೆಯಲ್ಲಿ. ನಿಮ್ಗೇನ್ ಬಂದಿತ್ತು ಬಾಬಾ ಅಂತದ್ದು? ಮಗಳನ್ನ ಅಳಿಯನಿಂದ ಬೇರೆ ಮಾಡಿ ಮನೆ ಕರ್ಕೊಂಡೋದ್ರಂತೆ. ಸತ್ಯ ಮನೆ ಬಿಡೋ ಹಾಗೆ ಮಾಡಿದ್ರಂತೆ. ಅಲ್ಲ, ಮಾತೆ ಇದ್ರೆ ನನಗಂತಿದ್ರಲ್ಲ ಬಾಬಾ, ಮನೆ ಹಾಳ ಮನೆ ಹಾಳ ಅಂತ. ಹೌದು, ನೀನ್ ಮನೆ ಹಾಳಾನೇ, ಇದು ನನ್ನ ಮನೆ ವಿಷಯ. ನೀನ್ ಯಾವನ ಅದನ್ನೆಲ್ಲ ಕೇಳೋದಕ್ಕೆ? ಅಲ್ಲ, ಊರ್ನಲ್ಲಿದ್ದೆ ಇಲ್ಲಿ ವಿಷಯ ಎಲ್ಲ ತಿಳ್ಕೊಳ್ತಾ ಇದೆಯಲ್ಲ. ಇನ್ಯಾರ ಮನೆ ಹಾಳು ಮಾಡ್ಬೇಕು ಅಂತ ತಿಳ್ಕೊಳ್ತಾ ಇದೀಯಾ? ಹಾಳು ಮಾಡಿರೋದು ನೀವು. ಅದೇ ಅದೇ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ನಿಮ್ಗೆ. ಅಯ್ಯೋ, ನಿಮ್ಮ ಹತ್ರ ಏನ್ ಮಾತು? ಪಕ್ಕ ಇದ್ರೆ ಫೋನ್ ಕೊಡಿ. ಎಲ್ಲಿ ಜಿಗಿಟಿದ್ರೆ ಎಲ್ಲಿ ನೋವಾಗತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ. ಅವಳಿಲ್ಲ, ಇದ್ರು ಕೊಡೋದಿಲ್ಲ ನಾನು. ಯಾಕೆ ಬಾವ ಈಗ ಆಗ್ತಾ ಇದ್ದೀರಾ ನೀವು? ನಮ್ಮ ಮಕ್ಕಳು, ನಾವು ಬೆಳೆಸಿದ ಮಕ್ಕಳು, ನಾವು ಸಾಕಿದ ಮಕ್ಕಳು, ನಮಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು ಅಂತ ಆಸೆ ಪಡೋದು ಸ್ವಾರ್ಥ ಅಲ್ಲ ಬಾವ. ಅವ್ರಿಗೂ ಅವ್ರದೇ ಆದ ಜೀವನ ಬೇಡುವ ಬಾವ. ಇದು ನಮ್ಮನೆ ವಿಷಯ, ನೀನ್ ತಲೆ ಹಾಕ್ಬೇಡ ಇದಕ್ಕೆ. ಅವ್ರು ಹೇಗ್ ಬಾಳ್ಬೇಕು ಬದುಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ ಯಾವ ಗಳಿಗೆನಲ್ಲಿ ಈ ಮನೆ ಕಾಲಿಟ್ಟಿಯೋ ನೀನು ಅಂತ ದರಿದ್ರ ಕಾಲ್ಗುಣ ನಿಂದು. ಪ್ರತು ಪ್ರತು ಅಂತ ಕರಿಬೇಡ ನೀನು. ಅಂತದ್ ಏನ್ ಮಾಡಿದೀನಿ? ಅದ್ ಯಾವ ಗಳಿಗೆನಲ್ಲಿ ಕಾಲಿಟ್ಟಿಯೋ ಅದ್ಕೆ ಮನೆ ಬಿಟ್ಟು ಹೋದ್ರು. ಆ ಆಪ ಅದನ್ನ ಸುಳ್ಳು ಮಾಡ್ಬೇಕು ಅಂತ ನಾನೇ ಸಾವಿತ್ರಕ್ಕ ಮನೆಗೆ ಹೋಗಿರ್ಲಿಲ್ವಾ? ಆದ್ರೆ ಆಗಿದ್ದೇನು? ಅವತ್ತು ಅತ್ತಿಗೆ ಮನೆ ಬಿಟ್ಟು ಹೋದ್ರು, ಇವತ್ತು ನಮ್ಮ ಅಣ್ಣ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಸತ್ಯ ಭಾವನ ಬಾಬ ಅಂತ ಕರಿಬೇಡ ನೀನು. ಅವನು ನನ್ನ ಅಣ್ಣ, ಸಂಬಂಧ ಅನ್ನೋ ಹೆಸರಲ್ಲಿ ಅವನ ಸಂಸಾರನ ಹಾಳು ಮಾಡ್ಬೇಡ ನೀನು. ನೆಮ್ಮದಿಯಾಗಿ ಹೋಗ್ತಾ ಇದ್ದಾನೆ, ಹೋಗಿಬಿಡು. ಇಲ್ಲ, ನನ್ ಭಾವನ ಹೋಗಕ್ ಬಿಡಲ್ಲ, ನಾನು ತಡಿತೀನಿ. ತಪ್ಪಿದ್ರೆ ಸರಿ, ಇವತ್ತು ಅವನ್ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ, ನಾಳೆ ಡ್ಯಾಡಿ, ನಾಡಿದ್ದು ಮಮ್ಮಿ, ಆಮೇಲೆ ನನ್ನನ್ನು ಮನೆಯಿಂದ ಹೊರಗ್ ಕಳಿಸಿ ನೆಮ್ಮದಿಯಾಗಿ ಇದ್ಬಿಡು. ಪ್ರತು ಇಷ್ಟು ವರ್ಷ ಸಿಂಗಾಪುರ್ನಲ್ಲಿ ನಾನು ಒಂಟಿಯಾಗೆ ಇದ್ದಿದ್ದು, ನನ್ ಎಲ್ರೂ ಬೇಕು, ಎಲ್ ಜೊತೆ ಇರ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಕಣ. ಆದ್ರೆ ಆಗಿದ್ದೇನು? ನಿನ್ನ ನಕ್ಷತ್ರದಲ್ಲಿ ಒಂಟಿ ಅಂತ ಬರ್ದಿದೆ, ಹಾಗೆ ಇದ್ಬಿಡು. ನಗ್ನಗ್ತಾ ಇರೋ ಸಂಸಾರನ ಯಾಕೆ ಹಾಳು ಮಾಡ್ತೀಯ? ನನ್ನ ಹಣೆ ಬರ್ದಲ್ಲಿ ಒಂಟಿ ಅಂತ ಬರ್ದಿದ್ರೆ ನಾನು ಖಂಡಿತವಾಗ್ಲೂ ಸಿಂಗಾಪುರ್ಗೆ ಹೋಗ್ತೀನಿ. ಆದ್ರೆ ಹೋಗಕ್ಕಿಂತ ಮುಂಚೆ ನನ್ ಮೇಲೆ ಬಂದಿರೋ ಆಪಾದನ ಸುಳ್ಳು ಮಾಡಿ ಹೋಗ್ತೀನಿ, ಮತ್ತೆ ಈ ಮನೆ ನಗ್ನಗ್ತಾ ಇರೋ ಹಾಗೆ ಮಾಡಿ ಹೋಗ್ತೀನಿ. ಅದೇನ್ ಮಾಡ್ತೀಯೋ? ಎಲ್ಲ ಆದ್ಮೇಲೆ ಕೋಟೆ ಬಾಗಿಲು ಹಾಕ್ದಿರೋನ ಹಾಗೆ ಮಾತು ನೋಡಿದ್ರೆ ದೊಡ್ಡ ಆದರ್ಶ ನಿಂದು. ಅದೃಷ್ಟ ಇರ್ಬೇಕಲ್ಲ ಅಂತ ದರಿದ್ರದವಳು ನೀವು. ಯಾರು ಏನು ಹೇಗೆ ಎತ್ತ ಅಂತ ಕೇಳಿದ್ರೆ ಈಗಲೇ ಸುಮ್ಕಿದ್ಬಿಡು. ಅದು ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಮಾತಾಡ್ದೆ ಚರ್ಚೆ ಮಾಡದೆ ಇಂಥ ನಿರ್ಧಾರ ತಗೋತಾರ? ಹೇಳೋದ್ರ ಹೇಳೋಣ, ನನ್ನ ಬದುಕು ನನ್ನ ನಿರ್ಧಾರ. ಇನ್ನೊಂದು ಮಾತಾಡಿದ್ರೆ ನಾ ಇಲ್ಲಿಂದ ಹೊರಟೇನೆ. ಸತ್ಯಣ್ಣ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು. ನೀನ್ ಈ ಮನೆ ಬಿಟ್ಟು ಹೋದ್ರೆ ಮನೇನ ಮುರ್ದಂಗ ಆಗುತ್ತೆ, ಆಮೇಲೆ ಒಂದ್ ಮಾಡೋದು. ಸತ್ಯಣ್ಣ, ಬಾಗ್ಲು ತೆಗಿಯೋ, ನಾನ್ ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳದ್ನಲ್ಲ, ಯಾರು ಪ್ರಶ್ನೆ ಕೇಳೋ ಹಾಗಿಲ್ಲ, ನಾನು ಯಾರ ಹತ್ರ ಉತ್ತರ ಕೊಡ್ಬೇಕಾಗಿಲ್ಲ. ಪ್ಲೀಸ್ ಸತ್ಯಣ್ಣ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು ಪ್ಲೀಸ್. ಅವಶ್ಯಕತೆ ನನಗಿಲ್ಲ, ಪ್ಲೀಸ್ ಕಣೋ, ನನ್ ಮಾತು ಕೇಳು ಪ್ಲೀಸ್. ಸತ್ಯಣ್ಣ, ನಾ ಬಾಗ್ಲು ತೆಗಿ.
ಪ್ಲೀಸ್ ಕಣ ಸತ್ಯಣ್ಣ, ನಿನ್ ಮನೆ ಬಿಟ್ಟು ಹೋದ್ರೆ ಅಪ್ಪನ್ಗೆ ಹೇಗಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಅವ್ರು ತುಂಬಾ ನೊಂದ್ಕೋತಾರೆ. ಯಾರಿಗೋ ನೋವಾಗುತ್ತೆ ಅಂತ ನಾನು ಅನ್ಭವಿಸ್ಬೇಕಾ? ಯಾರೋನ ನಮ್ಮ ಅಪ್ಪ ಯಾರೋನ 26 ವರ್ಷ ಹಂಬಲ್ಸಿ ಪಡೆದ ಮಗ ನೀನು. ಚಿನ್ನದ ಸೂಜಿ ಆಗ್ಬಿಟ್ಟಿಯಲ್ಲ, ನಿನಗ್ ಗೊತ್ತಾ? ನೀನ್ ಹಾಗೆ ಹೇಳ್ದೆ ಅಂತ ಊಟ ಕೂತವ್ರು ಊಟ ಮಾಡ್ದೆ ಎದ್ದು ಹೋದ್ರು. ಇನ್ನೊಬ್ರು ಅನ್ನ ಕಿತ್ಕೊಂಡೆ ಅಂತ ನೇರವಾಗಿ ಹೇಳೋ? ಹಾಗೆ ಹೇಳ್ತಿಲ್ಲ ಕಣೋ. ಅಪ್ಪ ತುಂಬಾ ಸೂಕ್ಷ್ಮ ಜೀವಿ. ಅಪ್ಪ ಈ ಮನೇಲಿ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನೀನು. ನೀನೆ ಮನೆ ಬಿಟ್ಟು ಹೋದ್ರೆ ನಮ್ ಜೊತೆ ಇರ್ತಾರ? ಮತ್ತೆ ನಾವೆಲ್ಲ ತಂದೆ ಇಲ್ದಿರೋ ತಪ್ಪಲಿಗಳಾಗ್ತೀವಿ. ಸ್ವಾರ್ಥ ಈಗ ಸತ್ಯಣ್ಣ, ಮನೆ ಓಡಿಬೇಡ. ಮತ್ತೆ ಒಂದ್ ಮಾಡೋದ್ ಕಷ್ಟ ಕಣೋ. ನನಗೆ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನೀನೇನ್ ಮಾಡಿರ್ ಮಹಾ? ಗಂಡನ್ ಮನೆ ಹೊಡೆದು ಬತ್ತಿಲ್ವಾ? ಅಮ್ಮನ್ ಮಾತು ಕೇಳ್ಕೊಂಡು ಗಂಡನೇ ಬಿಟ್ಟು ಬಂದವಳು ನೀನು. ಬೇರೆಯವ್ರಿಗೆ ಬೆರಳು ಮಾಡಿ ತೋರಿಸೋ ಯೋಗ್ಯತೆ ನಿನಗಿಲ್ಲ. ಮನೆ ಬಿಟ್ಟು ಬಂದಿರೋ ನಿನಗೆ ಒಂದು ನ್ಯಾಯ, ಮನೆ ಬಿಟ್ಟು ಬೇರೆ ಸಂಸಾರ ಹೂಡ್ತೀನಿ ಅನ್ನೋ ನನಗೆ ಇನ್ನೊಂದು ನ್ಯಾಯ. ನೀನು ಮನೆ ಬಿಟ್ಟು ಬಂದು ಸಂಸಾರನ ಹೊಡ್ತಿದೀಯ. ನಾನು ಮನೆ ಬಿಟ್ಟು ಹೋಗಿ ಸಂಸಾರನ ಹೂಡ್ತೀನಿ. ಮೊದಲು ನಿನ್ನ ಸಂಸಾರನ ಸರಿ ಮಾಡ್ಕೋ. ತಿಳುವಳಿಕೆ ಬೇಕಾಗಿರೋದು ನಿನಗೆ. ಮಗ ಮನೆ ಬಿಟ್ಟು ಹೋಗ್ತಿದ್ದಾನೆ, ಹಾಲು ಕುಡಿದು ತಣ್ಣಗಿರಿ ಅಂತಾನ? ನಾನು ಅದನ್ನ ಬಯಸ್ತೀನ? ಬೆಳಗ್ಗಿಂದ ಏನು ತಿಂದಿಲ್ಲ ನೀವು. ಸ್ವಲ್ಪ ಹಾಲಾದ್ರೂ ಕುಡಿರಿ, ಅಸಿಡಿಟಿ ಇದೆ ನಿಮ್ಗೆ. ನನಗೆ ಬೇಡ ವಶಾಲೆ. ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಲ್ಲ, ಹೋಗ್ದಿರೋ ಹಾಗೇನಾದ್ರೂ ಮಾಡ್ಬೋದಲ್ವಾ? ನನ್ನ ಕಾರಣದಿಂದ ಅವ್ನು ಮನೆ ಬಿಟ್ಟು ಹೋಗ್ತಿದ್ದಾನೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ನೀನು. ಹೌದು, ಅವತ್ತು ನೀವು ಮಾತಾಡಿ ತಡ್ಡಿದ್ರೆ ಸಾವಿತ್ರಿನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಬೀಗ್ರು. ಸರಿ, ಅವರೇನೋ ಕೋಪ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲಾದ್ರೂ ಮಾತಾಡಿ ನೀವು ಒಳ್ಳೆ ವಾಪಸ್ ಕರ್ಕೊಂಡು ಬರ್ಬೋದಾಗಿತ್ತಲ್ಲ. ಪ್ರಯತ್ನ ಪಡ್ಲಿಲ್ಲ ಅನ್ಕೊಂಡ್ಯ? ಮಾತಾಡೋಕೆ ಅವಕಾಶನೇ ಕೊಡ್ಲಿಲ್ಲ ನಂಜುಂಡ್ ರಾಯ್. ಸತ್ಯ ತಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿರ್ಲಿಲ್ವಾ? ನಿಮ್ ಮಾತನ್ನೇ ಕೇಳ್ದೆ ಇದ್ದವರು ಅವನ್ ಮಾತನ್ನ ಕೇಳ್ತಾರ? ಆದ ಅನಾಹುತಕ್ಕೆ ನೀನು ತುಪ್ಪ ಸುರ್ದೆ. ಏನು ನಾನಾ? ಇನ್ನೇನು ವೈಶಾಲಿ, ದೀಪ್ತಿನ ಸೆರೆಗೆ ಕಟ್ಕೊಂಡು ಬರದೆ ಹೋಗಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ? ಇನ್ನೇನ್ರಿ ಮತ್ತೆ, ಮಾವನ ಜೊತೆ ಹೊಡೆಸ್ಕೊಂಡು ಅಲ್ಲೇ ಸಾಯಿ ಅಂತ ಬಿಟ್ಬಿಟ್ಟು ಬರಕ್ ಆಗ್ತಿತ್ತಾ? ದೊಡ್ಡವರು ಕ್ಷಮಿಸಬಹುದಾಗಿತ್ತಲ್ವಾ? ದೊಡ್ಡವರೇ ತಾಳ್ಮೆ ತಗೋಬೇಕು, ಮಕ್ಳು ದುಡುಕ್ತಾರೆ, ಏನ್ ಮಾಡಕ್ಕಾಗತ್ತೆ? ಇದು ವಾದ, ಅರ್ಥ ಆಯ್ತಾ? ಇದರಿಂದ ಯಾವ ಉಪಯೋಗನೂ ಇಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್.
ಮನೆ ಬಿಟ್ಟು ಹೋಗ್ತಾ ಇರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಆದ್ರೆ ನೀವು ಮನ್ಸು ಮಾಡಿದ್ರೆ ಖಂಡಿತ ಅವನನ್ನ ತಡಿಬಹುದು. ಹೇಗೆ ವೈಶಾಲಿ? ಬೆಳಗ್ಗೆ ಹೋಗ್ತೀನಿ ಅಂತ ಹಿ ಜಸ್ಟ್ ಇನ್ಫಾರ್ಮ್ಡ್ ಮೀ ಅಷ್ಟೇ. ಡಿಸೈಡ್ ಮಾಡಾಗಿದೆ. ನೀವೇನು ಮಾಡದೆ ಹೀಗೆ ಸುಮ್ಮನಿದ್ರೆ ಈ ಮನೆಯಿಂದ ಒಬ್ರು ಪ್ರಾಕೆ ಮನೆ ಬಿಟ್ಟು ಹೊರಟೋಗ್ತಾರೆ. ಕಾರಣ ಸಿಗುತ್ತೆ ಏನಾದ್ರೂ ಒಂದು ಅವ್ರಗಳಿಗೆ. ಬಲ್ತಿರೋ ಹಕ್ಕಿಗಳು ನೋಡಿ, ಹಕ್ಕಿಗಳು ಗೂಡು ಬಿಟ್ಟು ಹೋಗ್ಬಾರ್ದು ಅನ್ನೋ ಹಾಗಿದ್ರೆ ಅದನ್ನ ತಡಿಬೇಕಾಗಿರೋದು ಯಜಮಾನನ ಜವಾಬ್ದಾರಿ. ಗುಡ್ಡದ ಭೂತ ಧಾರಾವಾಹಿಯ ಪಾತ್ರಗಳು, ಸನ್ನಿವೇಶ, ಕತೆ ಎಲ್ಲವೂ ಕಾಲ್ಪನಿಕ. ಯಾವುದೇ ವ್ಯಕ್ತಿ, ಜಾತಿ, ಸಮಾಜವನ್ನು ಉದ್ದೇಶಿಸಿ ರಚಿತವಾದದ್ದಲ್ಲ. ಹೋಲಿಕೆ ಏನಾದರೂ ಕಂಡುಬಂದಲ್ಲಿ ಅದು ಕೇವಲ ಕಾಕತಾಳೀಯ.